ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ ನೂರ ಐವತ್ತೇಳು ಮಹಾಪಾಪ ನಿವೃತ್ತಿ ದಿನವು ನನ್ನ ತಂದೆಯೊಂದಿಗೆ ಕಳೆಯುವ ಒಂದು ಗಮನಾರ್ಹವಾದ ದಿನವಾಗಿತ್ತು ಯಾಕೆಂದರೆ ಆ ದಿನ ಆತನು ಪಾಪ ಪರಿಹಾರಕ್ಕಾಗಿ ದಂಡತಿರುವ ಆ ದಿನದಲ್ಲಿ ಉಪವಾಸ ಪ್ರಾರ್ಥನೆ ಇವುಗಳನ್ನು ಮಾಡುವುದಲ್ಲದೆ ತನ್ನನ್ನು ತಾನು ದೇಹ ದಂಡನೆಗೆ ಒಳಪಡಿಸುತ್ತಿದ್ದನು ಮತ್ತು ಇಡೀ ರಾತ್ರಿಯನ್ನು ಸಭಾಮಂದಿರದಲ್ಲಿಯೇ ಉಪವಾಸದಲ್ಲಿ ಕಳೆಯುತ್ತಿದ್ದನು ನನ್ನ ಭಕ್ತಿವಂತ ತಂದೆಯು ಆ ಮಹಾದಿನದಲ್ಲಿ ಕಣ್ಣೀರಿಡುತ್ತ ದೇವರು ಪಾಪ ನಿವಾರಣಾರ್ಥ ನೇಮಿಸಿದ್ದ ಕೆಲವೊಂದು ಯಜ್ಞಗಳನ್ನು ಸಮರ್ಪಣೆಗಳನ್ನು ಅನುಸರಿಸುವ ಮನಕರಗುವ ಅರಿಕೆಗಳನ್ನು ಮಾಡುವುದನ್ನು ನಾನು ನೋಡಿದ್ದೇನೆ ಅನೇಕ ಸಲ ನಾನೂ ಸಹ ಈ ಗೋಳಾಟದಲ್ಲಿ ಆತನೊಡಗೂಡಿ ನಮಗೆ ದೇವಾಲಯ ಇಲ್ಲದಿರುವುದಕ್ಕಾಗಿ ಮಹಾಯಾಜಕನಿಲ್ಲದಿರುವುದಕ್ಕಾಗಿ ಯಾವುದೇ ಬಲಿ ಪೀಠ ಯಜ್ಞ ಸಮರ್ಪಣೆಗಳು ಇಲ್ಲದೇ ಇರುವುದಕ್ಕಾಗಿ ಅನುಕಂಪದಿಂದ ಕಣ್ಣೀರಿಟ್ಟಿದ್ದೇನೆ ಆ ವಿಧಿಗಳಲ್ಲಿ ದಿನದ ಹಿಂದಿನ ದಿನದಲ್ಲಿ ಆತನು ಬೇರೆ ಯಹೂದ್ಯರೊಂದಿಗೆ ಜೊತೆಗೂಡಿ ಒಂದು ಹುಂಜವನ್ನು ತೆಗೆದುಕೊಂಡು ಕೆಲವೊಂದು ಪ್ರಾರ್ಥನೆಗಳ ಪುನರುಚ್ಚರಣೆಯ ಸಮಯದಲ್ಲಿ ಆತನು ಆ ಜೀವಂತ ಹುಂಜವನ್ನು ತನ್ನ ತಲೆಯ ಸುತ್ತಲೂ ಮೂರು ಸಾರಿ ಸುತ್ತಿಸುತ್ತ ಇದು ನನ್ನ ಬದಲಿಯಾಗಿದೆ ಇದು ವಿನಿಮಯವಾಗಿದೆ ಇದು ನನ್ನ ಪ್ರಾಯಶ್ಚಿತ್ತವಾಗಿರಲಿ ಈ ಹುಂಜವು ಮರಣಕ್ಕೊಳಪಡುವುದು ಮತ್ತು ನಾನು ಆಶೀರ್ವಾದ ಜೀವಿತಕ್ಕೆ ಹೋಗುವೆನು ಎಂಬ ಮಾತುಗಳನ್ನು ಪುನರುಚ್ಚರಿಸುತ್ತಿದ್ದನು ನಂತರದಲ್ಲಿ ಆತನು ಅದನ್ನು ತನ್ನ ಕೈಗಳ ಮೇಲಿಟ್ಟು ಆ ಕೈಗಳು ಸಮರ್ಪಣೆಯ ಕೈಗಳಾಗಿರುವಂತೆ ಮಾಡಿ ಅದನ್ನು ಕೂಡಲೇ ವಧಿಸಲು ಕೊಡುತ್ತಿದ್ದನು ಈಗ ಇದು ಇಸ್ರಾಯೇಲ್ಯರಲ್ಲಿ ಸುರಿಸಲ್ಪಡುವ ಒಂದೇ ರಕ್ತ ಇದಾಗಿದೆ ಇನ್ನು ಮುಂದೆ ಹೋರಿ ಹೋತಗಳ ರಕ್ತವು ತಾಮ್ರದ ಯಜ್ಞವೇದಿಯ ಪಕ್ಕದಲ್ಲಿ ಹರಿಯುವುದಿಲ್ಲ ಒಂದು ಬಿಳಿ ಹುಂಜವನ್ನು ಪಡಕೊಳ್ಳಲು ನನ್ನ ತಂದೆಯು ಬಹಳಷ್ಟು ಶ್ರಮ ಪಡುತ್ತಿದ್ದನು ಮತ್ತು ಕೆಂಪು ಹುಂಜವನ್ನು ಒಟ್ಟಾರೆಯಾಗಿ ದೂರವಿರಿಸುತ್ತಿದ್ದನು ಈ ರೀತಿ ಮಾಡಲು ಕಾರಣವೇನೆಂದರೆ ನಾನು ಆತನನ್ನು ಕೇಳಿದಾಗ ಆತನು ಕೆಂಪು ಹುಂಜವು ಈಗಾಗಲೇ ಪಾಪದಿಂದ ಮುತ್ತುಕೊಂಡಿದೆ ಯಾಕೆಂದರೆ ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು ಏಷಾಯ ಒಂದು ಹದಿನೆಂಟು ಎಂದು ಬರೆದಿರುವಂತೆ ಪಾಪವು ತಾನೇ ಕೆಂಪಾಗಿರುತ್ತದೆ ಎಂದು ಹೇಳುತ್ತಿದ್ದನು ಮತ್ತು ಮುಂದುವರಿಸಿ ಆತನು ರಬ್ಬಿಗಳು ಅದನ್ನು ಯಹೂದಿ ಕಾನೂನು ಪುಸ್ತಕದಲ್ಲಿ ಬರೆದಿರುವುದನ್ನು ನೀನು ನೋಡಬಹುದು ಹುಂಜವು ಬಿಳಿಯಾಗಿದ್ದರೆ ಅದು ಯಾವ ಪಾಪದಿಂದಲೂ ಸೋಂಕಿತವಾಗಿಲ್ಲ ಆದುದರಿಂದ ಅದು ಯಹೂದ್ಯರ ಪಾಪಗಳನ್ನು ಹೊತ್ತುಕೊಳ್ಳುತ್ತದೆ ಆದರೆ ಅದು ಕೆಂಪಾಗಿದ್ದರೆ ಅದು ಒಟ್ಟಾರೆ ಪಾಪದಿಂದ ಆವರಿಸಲ್ಪಟ್ಟಿದೆ ಮತ್ತು ನಮ್ಮ ಅಪರಾಧಗಳನ್ನು ಹೊತ್ತುಕೊಳ್ಳಲು ಯೋಗ್ಯವಲ್ಲ ಎಂದು ಹೇಳುತ್ತಿದ್ದನು ಅವರು ಬೇರೆ ಪ್ರಾಣಿಗಿಂತ ಹುಂಜವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದ ಕಾರಣವೇನೆಂದರೆ ಇಬ್ರಿಯ ಭಾಷೆಯಲ್ಲಿ ಮನುಷ್ಯನನ್ನು ಗಿವರ್ ಎಂದು ಕರೆಯುತ್ತಾರೆ ಈಗ ಈ ಗಿವರ್ ಅಂದರೆ ಮನುಷ್ಯನು ಪಾಪ ಮಾಡಿದರೆ ಗಿವರ್ ಆ ಪಾಪದ ದಂಡನೆಯನ್ನು ಸಹಿಸಿಕೊಳ್ಳಬೇಕು ಆದರೆ ಆ ದಂಡನೆಯು ಯಹೂದ್ಯರು ಸಹಿಸಿಕೊಳ್ಳುವುದಕ್ಕಿಂತ ಭಾರಿಯಾಗಿರುವುದರಿಂದ ರಬ್ಬಿಗಳು ಅವರಿಗೆ ಹುಂಜವನ್ನು ಬದಲಿಯಾಗಿ ಹೇಳಿದ್ದಾರೆ ಯಾಕೆಂದರೆ ಅದನ್ನು ಚಾಡಲ್ ಚಾಡೆ ಉಪಭಾಷೆಯಲ್ಲಿ ಗಿವರ್ ಎಂದು ಹೇಳುತ್ತಾರೆ ಹೀಗಾಗಿ ಗಿವ ಪಾಪ ಮಾಡಿದಾಗ ಗಿವರನ್ನೇ ಅಂದರೆ ಹುಂಜ ಅರ್ಪಿಸಲಾಗುತ್ತಿತ್ತು ಆದುದರಿಂದ ದೈವಿಕ ಕೃಪೆಯು ತೃಪ್ತಿ ಪಡಕೊಳ್ಳುತ್ತದೆ ಎಂದು ಭಾವಿಸಿದ್ದರು ಈ ವ್ಯರ್ಥವಾದ ಕಲ್ಪನೆಯು ಅತ್ಯಂತ ಎದ್ದು ಕಾಣುವ ಸತ್ಯಕ್ಕೆ ಗಮನಾರ್ಹವಾದ ಪುರಾವೆಯಾಗಿದೆ ಎಂದು ಕಂಡುಕೊಳ್ಳಲಾಗುತ್ತದೆ ಈ ದಿನಗಳಲ್ಲಿ ಅನೇಕ ಯಹೂದಿಗಳು ಪಾಪ ನಿವೃತ್ತಿಯನ್ನು ಒಟ್ಟಾರೆಯಾಗಿ ಅಲ್ಲಗಳೆಯುತ್ತಿದ್ದಾರೆ ಪಾಪಗಳಿಗಾಗಿ ಯಜ್ಞವು ನಿರಪೇಕ್ಷೆಯ ಅಗತ್ಯವಾಗಿದೆ ಮತ್ತು ಪಾಪ ನಿವೃತ್ತಿಯಾದಾಗ ಪ್ರಾಯಶ್ಚಿತ್ತಕ್ಕೆ ರಕ್ಷಣೆ ದೊರೆಯುವುದಿಲ್ಲ ಎಂದಿರುವಾಗ ದೇಶದ ಮುಖ್ಯ ಭಾಗದ ಜನರು ಇನ್ನೂ ಪಾಪ ಪ್ರಾಯಶ್ಚಿತ್ತದ ಅವಶ್ಯಕತೆ ಇದೆ ಎಂಬ ಭಾವನೆ ಇರಿಸಿಕೊಂಡಿದ್ದಾರೆ ಎಂಬುವಂಥದ್ದೇ